ನಮಸ್ಕಾರ. ಕನ್ನಡ ಸಂಧಿಗಳು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತಗೊಂಡಾಗ ಅದರಲ್ಲೂ ವಿಶೇಷವಾಗಿ ಎಫ್ ಡಿ ಎ ಮತ್ತು ಎಸ್ ಡಿ ಎದಂತಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಮಾನ್ಯ ಕನ್ನಡ ಅಂತ ಒಂದು ಪೇಪರ್ ಇರೋದು ನಿಮಗೆ ಗೊತ್ತೇ ಇದೆ. ಅದರಲ್ಲಿ ನೀವು ಗಮನಿಸಿ ಸಂಧಿಗಳ ಬಗ್ಗೆ ವಿಶೇಷವಾಗಿ ಹಲವಾರು ಪ್ರಶ್ನೆಗಳನ್ನು ಕೊಟ್ಟಿರ್ತಾನೆ. ಅದು ಹಲವಾರು ವಿವಿಧ ರೂಪಗಳಲ್ಲಿರುತ್ತೆ. ಆ ಒಂದು ದೃಷ್ಟಿಯಲ್ಲಿ ಯೋಚನೆ ಮಾಡಿ ಸಂಪೂರ್ಣವಾಗಿ ಈ ಒಂದು ಎಪಿಸೋಡನ್ನು ಸಂಧಿಗಳ ಬಗ್ಗೆನೇ ವಿವರಣೆ ಮತ್ತು ಉದಾಹರಣೆಗಳ ಜೊತೆಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್. ಸಂಧಿಗಳು ಹಾಗಾದರೆ ಸಂಧಿ ಅಂದ್ರೇನು? ಎರಡು ಅಕ್ಷರಗಳು ಕಾಲ ವಿಳಂಬ ಇಲ್ಲದಂತೆ ಸೇರೋದಕ್ಕೆ ಸಂಧಿ ಎನ್ನುವರು. ಇದರಲ್ಲಿ ಎರಡು ಪ್ರಕಾರ ಇದೆ, ಒಂದು ಸ್ವರ ಸಂಧಿ, ಮತ್ತೊಂದು ವ್ಯಂಜನ ಸಂಧಿ. ಸ್ವರ ಸಂಧಿ ಅಂದರೆ ಸಂಧಿ ಕಾರ್ಯದಲ್ಲಿ ಎರಡೂ ಸ್ವರಗಳಿದ್ದರೆ, ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದರೆ ಅದನ್ನು ಸ್ವರ ಸಂಧಿ ಅಂತೇಳಿ ಕರಿತೀವಿ. ಉದಾಹರಣೆ ಕೊಟ್ಟಿದ್ದೀನಿ ಇಲ್ಲಿ, ಮನೆ ಪ್ಲಸ್ ಅನ್ನು ಮನೆಯನ್ನು. ಇಲ್ಲಿ ಎ ಅನ್ನೋದು ಕೂಡ ಒಂದು ಸ್ವರ, ಆ ಅನ್ನೋದು ಕೂಡ ಒಂದು ಸ್ವರ, ಅವೆರಡೂ ಸೇರಿಕೊಂಡೇ ಸಂಧಿಯಾಗಿರೋದ್ರಿಂದ ಇದನ್ನು ಮನೆಯನ್ನು. ಇಲ್ಲಿ ಪೂರ್ವ ಪದ ಎ, ಉತ್ತರ ಪದ ಆ ಸ್ವರ ಬಂದಿದೆ, ಆದ್ದರಿಂದ ಇದು ಒಂದು ಸ್ವರ ಸಂಧಿ. ಹಾಗೆ ವ್ಯಂಜನ ಸಂಧಿ ಅಂದರೆ ಸ್ವರದ ಮುಂದೆ ವ್ಯಂಜನವು ಅಥವಾ ವ್ಯಂಜನದ ಮುಂದೆ ವ್ಯಂಜನವು ಬಂದು ಸಂಧಿಯಾದರೆ ಅದನ್ನು ವ್ಯಂಜನ ಸಂಧಿ ಅಂತೇಳಿ ಕರಿತೀವಿ. ಇದಕ್ಕೂ ಕೂಡ ಒಂದು ಉದಾಹರಣೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ಮಳೆ ಪ್ಲಸ್ ಕಾಲ ಮಳೆಗಾಲ. ಇಲ್ಲಿ ಎ ಅಂದರೆ ಇದು ಎ ಅನ್ನೋದು ಒಂದು ಸ್ವರ, ಕ ಅನ್ನೋದು ವ್ಯಂಜನ, ಸ್ವರದ ಮುಂದೆ ವ್ಯಂಜನ ಬಂದಿದೆ, ಹಾಗಾಗಿ ಇದು ಒಂದು ವ್ಯಂಜನ ಸಂಧಿ. ಜೊತೆಗೆ ಚಿತ್ತು, ಇಲ್ಲಿ ತ, ಇದು ಕೂಡ ಒಂದು ವ್ಯಂಜನ, ಮಾ ಕೂಡ ಒಂದು ವ್ಯಂಜನ, ಅಂದರೆ ವ್ಯಂಜನದ ಮುಂದೆ ವ್ಯಂಜನ ಬಂದಿದೆ, ಹಾಗಾಗಿ ಇವೆರಡೂ ಕೂಡ ವ್ಯಂಜನ ಸಂಧಿಗೆ ಉದಾಹರಣೆಯಾಗಿರುತ್ತೆ. ಕನ್ನಡ ಸಂಧಿಗಳು. ಸಂಧಿ ಕಾರ್ಯ ನಡೆಯುವಾಗ ಅದರಲ್ಲಿ ಪದಗಳೆರಡೂ ಕನ್ನಡ ಪದಗಳಾಗಿದ್ದರೆ ಅಥವಾ ಯಾವುದಾದರೊಂದು ಪದ ಕನ್ನಡವಾಗಿದ್ದರೆ ಅದನ್ನು ಕನ್ನಡ ಸಂಧಿ ಎನ್ನುವರು. ಮತ್ತೊಂದು ಸಲ ನಾನು ರಿಪೀಟ್ ಮಾಡ್ತೀನಿ. ಸಂಧಿ ಕಾರ್ಯ ನಡೆಯುವಾಗ ಅದರಲ್ಲಿ ಪದಗಳೆರಡೂ ಕನ್ನಡ ಪದಗಳಾಗಿದ್ದರೆ ಅಥವಾ ಯಾವುದಾದರೊಂದು ಪದ ಕನ್ನಡವಾಗಿದ್ದರೆ ಅದನ್ನು ಕನ್ನಡ ಸಂಧಿ ಅಂತೇಳಿ ಕರಿತೀವಿ. ಹಾಗಾದರೆ ಇದರೊಳಗೆ ಕನ್ನಡ ಸಂಧಿಯಲ್ಲಿ ಎಷ್ಟು ವಿಧ ಇದೆ ಅದನ್ನು ನೋಡೋಣ. ಕನ್ನಡ ಸಂಧಿಗಳು ಒಟ್ಟು ಮೂರು, ಅದನ್ನು ಕೂಡ ಎರಡು ವಿಧಗಳ ವಿಂಗಡಣೆ ಮಾಡಿದ್ವಿ. ಒಂದು ಕನ್ನಡ ಸ್ವರ ಸಂಧಿ, ಕನ್ನಡ ವ್ಯಂಜನ ಸಂಧಿ. ಕನ್ನಡ ಸ್ವರ ಸಂಧಿಗಳಲ್ಲಿ ಎರಡು, ಲೋಪಸಂಧಿ ಮತ್ತು ಆಗಮ ಸಂಧಿ. ಕನ್ನಡ ವ್ಯಂಜನ ಸಂಧಿಯಲ್ಲಿ ಒಂದು ಆದೇಶ ಸಂಧಿ. ಒಟ್ಟಾಗಿ ಹೇಳಿದಾಗ ಕನ್ನಡ ಸಂಧಿಗಳು ಎಷ್ಟು ಅಂದಾಗ ನಾವು ಮೂರು ಅಂತ ಬರೀಬೇಕಾಗತ್ತೆ. ಸೊ ಒಂದೊಂದಾಗಿ ನೋಡ್ಕೊಳ್ತಾ ಬರೋಣ. ಲೋಪಸಂಧಿ ಅಂದರೆ ಏನು? ಲೋಪಸಂಧಿ ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಸ್ವರ ಅರ್ಥವು ಕೆಳದಿದ್ದ ಪಕ್ಷದಲ್ಲಿ ಬಿಟ್ಟು ಹೋದರೆ ಅದನ್ನು ಲೋಪಸಂಧಿ ಅಂತೇಳಿ ಕರಿತೀವಿ. ಸೊ ಪೂರ್ವ ಪದ ಅಂದ್ರೇನು? ಫಸ್ಟ್ ಇರುವಂಥ ಪದ, ನಂತರ ಇರುವಂಥ ಪದಕ್ಕೆ ಉತ್ತರ ಪದ ಅಂತೇಳಿ ಕರಿತೀವಿ. ಸೊ ಇದನ್ನು ನೀವು ಒಂದು ಉದಾಹರಣೆ ಕೊಡ್ತೀನಿ. ಉದಾಹರಣೆ ಕೊಟ್ಟಾಗ ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ನೋಡಿ, ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಸ್ವರವು ಅರ್ಥವು ಕೆಳದಿದ್ದ ಪಕ್ಷದಲ್ಲಿ ಬಿಟ್ಟು ಹೋದರೆ, ಅಂದರೆ ಲೋಪವಾದರೆ, ಅದೇ ಲೋಪಸಂಧಿ. ಇಲ್ಲೊಂದು ಉದಾಹರಣೆ ತೋರಿಸ್ತಾ ಇದ್ದೀನಿ. ಊರು ಪ್ಲಸ್ ಅನ್ನು, ಊರನ್ನು. ಇಲ್ಲಿ ನೋಡಿ, ಪೂರ್ವ ಪದ ಯಾವುದು? ಊರು. ಅಲ್ಲಿರುವಂತಹ ಊ ಲೋಪ ಆಗಿ ಹೊರಟೋಯಿತು, ಬಟ್ ಅರ್ಥ ಕೆಟ್ಟಿಲ್ಲ. ಊರನ್ನು ಅರ್ಥ ಕೆಟ್ಟೋಗಿಲ್ಲ, ಹಾಗಾಗಿದೆ ಅಂತ ಸಂಧಿ ಲೋಪಸಂಧಿ. ಈಗ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತ. ಹೀಗೆ ಹಲವಾರು ಉದಾಹರಣೆಗಳನ್ನು ಕೊಟ್ಟರೆ ಯಾವುದೇ ಕಾರಣಕ್ಕೂ ನೀವು ಮರೆತು ಹೋಗೋದಿಲ್ಲ. ನೋಡಿ, ಕೆಲವೊಂದು ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ ನಾನಿಲ್ಲಿ. ಇನ್ನಷ್ಟು ಉದಾಹರಣೆಗಳು. ದೇವರು ಪ್ಲಸ್ ಇಂದ, ದೇವರಿಂದ. ದೇವರು ಅಲ್ಲಿರುವಂಥ ಹೂ ಲೋಪ ಆಗಿ ಹೊರಟೋಯ್ತು, ಅರ್ಥ ಕೆಟ್ಟ ಹೋಗಿಲ್ಲ. ಕಾಡು ಪ್ಲಸ್ ಈಗೆ, ಕಾಡಿಗೆ. ಇಲ್ಲೂ ಕೂಡ ಹೂ ಲೋಪ ಆಗಿದೆ. ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬ. ಇಲ್ಲಿ ಯಕಾರ ಲೋಪ ಆಯಿತು. ಸೊ ಬೇರೊಬ್ಬ, ಇಲ್ಲೆಲ್ಲೂ ಕೂಡ ಏನಾಗಿದೆ, ಅರ್ಥ ಕೆಟ್ಟೋಗಿಲ್ಲ, ಆದರೆ ಒಂದು ಸ್ವರ ಲೋಪವಾಗಿದೆ, ಅದು ಪೂರ್ವ ಪದದಲ್ಲಿ. ಹಾಗಾಗಿದೆ ಅಂತ ಸಂಧಿ ಲೋಪ ಸಂಧಿ. ಇನ್ನೊಂದಿಷ್ಟು ಉದಾಹರಣೆಗಳನ್ನು ನೋಡೋಣಂತೆ. ಯಾಕಂತೇಳಿದ್ರೆ ಹಲವಾರು ಉದಾಹರಣೆಗಳನ್ನು ಕೊಟ್ಟಾಗ ನಮ್ಮ ಮನಸ್ಸಲ್ಲಿ ಹಾಗೇನೆ ಉಳಿಯುತ್ತೆ. ನಿನಗೆ ಪ್ಲಸ್ ಅಲ್ಲದೆ, ನಿನಗಲ್ಲದೆ. ಯಕಾರ ಲೋಪ, ಪೂರ್ವ ಪದವನ್ನು ನೋಡಿ ನೀವು. ಅವನು ಪ್ಲಸ್ ಅಲ್ಲಿ, ಅವನಲ್ಲಿ. ಅವನು ಉಕಾರ ಲೋಪ.
ಜನರು ಪ್ಲಸ್ ಎಲ್ಲ ಜನರೆಲ್ಲ ಉಕಾರಲೋಪ ನಾಡು ಪ್ಲಸ್ ಎಲ್ಲ ನಾಡೆಲ್ಲ ಉಕಾರಲೋಪ ಸಾವಿರ ಪ್ಲಸ್ ಆರು ಸಾವಿರಾರು ಇಲ್ಲಿ ಅಕಾರಲೋಪ ಆಗಿದೆ ಆಕಾರ ಬಂದಿದೆ ಊರು ಪ್ಲಸ್ ಊರು ಒಂದು ಊರು ಲೋಪ ಆಗಿದೆ ಊ ಬಂದಿದೆ ಹಾಗಾಗಿ ಊರೂರು ಸಾವಿರಾರು ಇದು ಕೂಡ ಲೋಪಸಂಧಿ ಹಾಗಾದರೆ ಆಗಮ ಸಂಧಿ ಅಂದ್ರೆ ಏನು ಅಂತ ನೋಡೋಣ ನಾವು ಆಗಮ ಸಂಧಿ ಅಂದರೆ ಆಗಮ ಬರುವುದು ಏನು ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಲೋಪಸಂಧಿ ಮಾಡಿದರೆ ಅರ್ಥವು ಕೆಡುವಂತಿದ್ದರೆ ಎರಡು ಸ್ವರಗಳ ಮಧ್ಯದಲ್ಲಿ ಯಕಾರ ಅಥವಾ ವಕಾರ ಹೊಸದಾಗಿ ಸೇರಿಸಿದರೆ ಅದನ್ನು ಆಗಮ ಸಂಧಿ ಅಂತೇಳಿ ಕರಿತೀವಿ ಇದು ನೀವು ಸಿಂಪಲ್ ಅನ್ನು ನೆನಪಿಕೊಳ್ಬೇಕು ಅಂತ ಹೇಳಿದರೆ ಯಕಾರ ಅಥವಾ ವಕಾರ ಬಂದರೆ ಅದು ಆಗಮ ಸಂಧಿ ಯಕಾರ ಬಂದರೆ ಯಕಾರಾಗಮ ವಕಾರ ಬಂದರೆ ವಕಾರಾಗಮ ಇದನ್ನ ಉದಾಹರಣೆ ಮುಖಾಂತರ ನೋಡಿದರೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ ನೋಡಿ ಯಕಾರಾಗಮ ಸಂಧಿ ಬಗ್ಗೆ ನೋಡೋಣ ಅಂತ ಇವಾಗ ಆ ಆ ಇ ಇ ಎ ಎ ಐ ಸ್ವರಗಳ ಮುಂದೆ ಸ್ವರವು ಬಂದರೆ ಆ ಎರಡು ಸ್ವರಗಳ ಮಧ್ಯದಲ್ಲಿ ಯಕಾರ ಆಗಮ ಆಗತ್ತೆ ಇಷ್ಟೇ ತಿಳ್ಕೊಂಬಿಟ್ರೆ ಸಾಕು ಸ್ಪಷ್ಟವಾಗಿ ನಾವು ಯಕಾರಾಗಮವನ್ನು ಬರೆಯಬಹುದು ಇಲ್ಲಿ ಉದಾಹರಣೆ ನೋಡಿದ್ರೆ ಗೊತ್ತಾಗ್ತದೆ ಹಳ್ಳಿ ಪ್ಲಸ್ ಅಲ್ಲಿ ಇಲ್ಲಿ ಇಕಾರಕ್ಕೆ ಅಕಾರ ಪೂರ್ವಪದದಲ್ಲಿ ಇ ಉತ್ತರ ಪದದಲ್ಲಿ ಆ ಏನು ಬಂತು ಯಾ ಬಂತು ಕಹಿ ಇ ಪ್ಲಸ್ ಆ ಯಾ ಆಯಿತು ಆಕೆ ಪ್ಲಸ್ ಅನ್ನು ಆಕೆಯನ್ನು ಕೈ ಪ್ಲಸ್ ಅಲ್ಲಿ ಕೈಯಲ್ಲಿ ಇಲ್ಲೆಲ್ಲ ನೋಡ್ತಾ ಇದ್ದೀರ ನೀವು ಸ್ವರದ ಮುಂದೆ ಸ್ವರನೂ ಬಂದಿದೆ ಏನಾಯ್ತು ಯಕಾರ ಆಗಮ ಆಗಿದೆ ಹಳ್ಳಿಯಲ್ಲಿ ಕಹಿಯಾಗು ಆಕೆಯನ್ನು ಕೈಯಲ್ಲಿ ಸೊ ಇವೆ ಯಕಾರಾಗಮ ಸಂಧಿ ಹಾಗಾದ್ರೆ ವಕಾರಾಗಮ ಅಂದ್ರೆ ನೋಡಿ ಆ ಸ್ವರದ ಮುಂದೆ ಆ ಬಂದರೆ ವಕಾರ ಆಗಮ ಊರು ಸ್ವರಗಳ ಮುಂದೆ ಸ್ವರಗಳು ಬಂದರೆ ವಕಾರ ಆಗಮ ಆಗತ್ತೆ ಸೊ ಇದು ನೆನ್ಪಿಕೊಳ್ಬೇಕು ನಾವು ಡೆಫಿನೇಷನ್ ಅನ್ನ ಇದಕ್ಕೆ ಉದಾಹರಣೆ ನೋಡ ಇಲ್ಲಿ ನಾನು ವಕಾರಾಗಮಕ್ಕೆ ಕೆಲವೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ನೋಡಿದ ತಕ್ಷಣ ನೀವೇ ಪಟ್ಟ ಅಂತ ಹೇಳ್ಬಿಡ್ತೀರಾ ಇದು ವಕಾರಾಗಮ ಸಂಧಿ ಅಂತ ಹೇಳಿ ಕರು ಪ್ಲಸ್ ಅನ್ನು ಕರುವನ್ನು ಜಲ ಪ್ಲಸ್ ಅನ್ನು ಜಲವನ್ನು ಮರವನ್ನು ಹೇಗೆ ಬಿಡಿಸ್ತೀವಿ ಮರ ಪ್ಲಸ್ ಅನ್ನು ಮರವಾಗು ಮರ ಪ್ಲಸ್ ಆಗು ಭಾರ ಪ್ಲಸ್ ಆಗು ಭಾರವಾಗು ಇಲ್ಲೆಲ್ಲ ನೋಡ್ತಾ ಇದ್ದೀರಾ ವಕಾರ ಆಗಮ ಆಗಿರೋದು ಹಾಗಾಗಿ ಇದೇನು ವಕಾರಾಗಮ ಸಂಧಿ ಹಾಗಾದ್ರೆ ಇನ್ನೊಂದು ಕನ್ನಡ ವ್ಯಂಜನ ಸಂಧಿಯನ್ನು ನೋಡೋಣ ಆದೇಶ ಸಂಧಿ ಸೊ ಆದೇಶ ಸಂಧಿ ಅಂದ್ರೆ ಏನು ಅಂತ ಕೇಳಿದ್ರೆ ನಾವೇನು ಬರೀಬೇಕು ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬರುವುದೇ ಆದೇಶ ಸಂಧಿ ಅಂದರೆ ಉತ್ತರ ಪದದ ಮೊದಲ ಅಕ್ಷರಗಳಾದ ಕಾತಾಪಗಳಿಗೆ ಗಾದಾಬಗಳು ಆದೇಶವಾಗುತ್ತೆ ನೋಡಿ ಈ ಕಾತಾಪ ಗಾದಾಬ ನೆನ್ಪಿಟ್ಕೊಂಡ್ಬಿಟ್ವಿ ಅಂದರೆ ಸ್ಪಷ್ಟವಾಗಿ ಆದೇಶ ಸಂಧಿ ಅಂತ ನಾವು ಹೇಳ್ಬೋದು ಇಲ್ಲಿ ಉದಾಹರಣೆ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ನೋಡ್ರಿ ಉದಾಹರಣೆ ಅಡಿ ಪ್ಲಸ್ ಕಲ್ಲು ಇಲ್ಲೆಲ್ಲ ನೀವು ಉತ್ತರ ಪದವನ್ನು ನೋಡಿ ಅಡಿ ಪ್ಲಸ್ ಕಲ್ಲು ಅಡಿಗಲ್ಲು ಅಂದರೆ ಕಕಾರಕ್ಕೆ ಗಕಾರ ಆದೇಶ ಮಳೆ ಪ್ಲಸ್ ಕಾಲ ಮಳೆಗಾಲ ಕಕಾರಕ್ಕೆ ಗಕಾರ ಆದೇಶ ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ ಹನಿ ಪ್ಲಸ್ ಕೂಡು ಹನಿಗೂಡು ಹಾಗೆ ಹೂ ಪ್ಲಸ್ ತೋಟ ಹೂ ತೋಟ ತಕಾರಕ್ಕೆ ದಕಾರ ಆದೇಶ ಮರ ಪ್ಲಸ್ ಕೆಲಸ ಮರ ಕೆಲಸ ಇನ್ನೊಂದಿಷ್ಟು ಉದಾಹರಣೆಗಳನ್ನು ಆದೇಶ ಸಂಧಿಗೆ ನೋಡೋಣಂತೆ ಸ್ಪಷ್ಟವಾಗಿ ನೆನಪಲ್ಲಿ ಇಟ್ಕೊಳ್ಬೋದು ಮತ್ತು ಮರೆತು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ನೋಡಿ ಕೆಲವು ಕಡೆ ಪ ಬ ಮಗಳಿಗೆ ವಕಾರ ಆದೇಶ ಆಗತ್ತೆ ಇದನ್ನು ಕೂಡ ನಾವು ನೆನ್ಪಿಟ್ಕೊಳ್ಬೇಕು ತಲೆ ಪ್ಲಸ್ ಬಾಗು ತಲೆವಾಗು ಯಾವ ಸಂಧಿ ಆದೇಶ ಸಂಧಿ ಯಾಕೆ ಪ ಬ ಮಗಳಿಗೆ ವಕಾರ ಆದೇಶವಾಗೋದು ಇಲ್ಲಿ ನೋಡಿ ಬಾಗು ಉತ್ತರ ಪದ ನೋಡಿ ಬಾ ಇದೆ ಏನಾಯ್ತು ವಾ ಆಯ್ತು ಹಾಗಾಗಿ ಆದೇಶ ಸಂಧಿ ಅದೇ ರೀತಿ ಯಳ ಪ್ಲಸ್ ಬಳ್ಳಿ ಯಳವಳ್ಳಿ ಬಕಾರಕ್ಕೆ ವಕಾರ ನಲ್ ಮತ್ ಪ್ಲಸ್ ಮಾತು ನಲ್ ವಾತು ನೆಲೆ ಪ್ಲಸ್ ಬೀಡು ನೆಲೆ ಬೀಡು ಇಲ್ಲಿ ಪ ಬ ಮಗಳಿಗೆ ವಕಾರ ಆದೇಶವಾಗಿದೆ ಹಾಗಾಗಿದು ಎಂತಹ ಸಂಧಿ ಆದೇಶ ಸಂಧಿ ಕೆಲವೆಡೆ ಸಕಾರಕ್ಕೆ ಚ ಝ ಚಕಾರಗಳು ಆದೇಶವಾಗಿ ಬರುತ್ತೆ ಇಂಥ ಕೆಲವೊಂದು ಉದಾಹರಣೆ ನೆನಪಿಕೊಳ್ಬೇಕು ನೋಡಿ ಇನ್ ಪ್ಲಸ್ ಸರ ಇಂಚರ ಇಲ್ಲಿಗೆ ಸಾಗೆ
ಚಕಾರ ಆದೇಶ ಆಯಿತು. ನೂರ್ ಪ್ಲಸ್ ಸಾಸಿರ ನೂರ್ ಛಾಸಿರ, ಇಲ್ಲೂ ಕೂಡ ಚ ಆದೇಶವಾಗಿದೆ. ಮುನ್ ಪ್ಲಸ್ ಸೆರಗು ಮುಂಜೆರಗು, ಸೊ ಇಲ್ಲಿ ಸೇಗೆ ಜ ಬಂದಿದೆ. ಇರ್ ಪ್ಲಸ್ ಸಾಸಿರ ಇರ್ ಚಾಸಿರ, ಸಾಗೆ ಚ ಬಂದಿದೆ. ಹಾಗಾಗಿ ಇಂಚರ ನೂರ್ ಚಾಸಿರ ಮುಂಜೆರೆಗು ಇರ್ ಚಾಸಿರ ಇವು ಕೂಡ ಆದೇಶ ಸಂಧಿ. ಹಾಗಾದರೆ ಇಷ್ಟೋ ತನಕ ನಾವು ಕನ್ನಡ ಸಂಧಿಗಳ ಬಗ್ಗೆ ನೋಡ್ತಾ ಇದ್ವಿ. ಕನ್ನಡ ಸಂಧಿಗಳಲ್ಲಿ ಮೂರು ವಿಧ ಇತ್ತು, ಲೋಪ ಆಗಮ ಮತ್ತು ಆದೇಶ ಅಂಥೇಳಿ. ಲೋಪ ಮತ್ತು ಆಗಮವನ್ನು ಕನ್ನಡ ಸ್ವರ ಸಂಧಿ ಅಂತ ಕರೆದರೆ ಆದೇಶ ಸಂಧಿಯನ್ನು ಕನ್ನಡ ವ್ಯಂಜನ ಸಂಧಿ ಅಂತೇಳಿ ಕರೆದ್ವಿ. ಕೆಲವು ಉದಾಹರಣೆಗಳ ಜೊತೆಗೆ ಸ್ಪಷ್ಟವಾಗಿ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ವಿ. ಹಾಗಾದರೆ ಸಂಸ್ಕೃತ ಸಂಧಿಗಳಂದರೆ ಏನು ಅಂತ ನೋಡೋಣ. ಸಂಧಿ ಕಾರ್ಯದಲ್ಲಿ ಪೂರ್ವಪದ ಮತ್ತು ಉತ್ತರ ಪದ ಎರಡೂ ಪದಗಳಾಗಿರುವ ಸಂಧಿಯನ್ನು ಸಂಸ್ಕೃತ ಸಂಧಿ ಅಂತೇಳಿ ಕರಿತೀವಿ. ಇನ್ನು ಹೇಳ್ತೀನಿ ನೋಡಿ, ಸಂಧಿ ಕಾರ್ಯದಲ್ಲಿ ಪೂರ್ವಪದ ಮತ್ತು ಉತ್ತರ ಪದ ಎರಡೂ ಪದಗಳಾಗಿರುವ ಸಂಧಿಯನ್ನು ಸಂಸ್ಕೃತ ಸಂಧಿ ಎನ್ನುವರು. ಸಂಸ್ಕೃತ ಸ್ವರ ಸಂಧಿಗಳು ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ ಮತ್ತು ಎಣ್ ಸಂಧಿ ಎಷ್ಟಿದೆ? ಒಂದು, ಎರಡು, ಮೂರು ಮತ್ತು ನಾಲ್ಕು. ನಾಲ್ಕು ಸಂಸ್ಕೃತ ಸ್ವರ ಸಂಧಿಗಳಿದ್ರೆ ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ನಾವು ಒಂದೊಂದಾಗಿ ನೋಡ್ಕೊಳ್ತಾ ಬರೋಣಂತೀಗ. ಒಂದನೇದೇನು? ಸವರ್ಣ ದೀರ್ಘ ಸಂಧಿ. ಏನು ಸವರ್ಣ ದೀರ್ಘ ಸಂಧಿ ಅಂದರೆ, ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದು ಸಂಧಿಯಾಗುವಾಗ ಒಂದೇ ದೀರ್ಘ ಸ್ವರ ಆದೇಶವಾಗಿ ಬರುತ್ತೆ. ನಾವು ಇದನ್ನು ಸುಲಭವಾಗಿ ನೆನಪಲ್ಲಿ ಇಟ್ಕೊಳ್ತೀವಿ. ಅದನ್ನೇ ನಾವು ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ. ಹೇಗೆ ಇದನ್ನು ಡೆಫಿನೇಷನ್ ಗೊತ್ತಾಗಬೇಕು ಅಂದರೆ ನಮಗೆ ಉದಾಹರಣೆ ಇರಬೇಕು. ನೋಡಿ, ಇಲ್ಲಿ ನಾನು ಉದಾಹರಣೆಯನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸವರ್ಣ ಸ್ವರಗಳು ನೋಡ್ರಿ. ಆ ಮತ್ತು ಆ, ಈ ಮತ್ತು ಈ, ಉ ಮತ್ತು ಉ, ಏನಾಗತ್ತೆ? ಅದು ಎಲ್ಲವೂ ಸ್ವರ ಕೂಡ ಆ ಈ ಊ ಆಗತ್ತೆ, ಆದೇಶವಾಗತ್ತೆ, ಹೌದಲ್ವಾ? ಹಾಗೆ ಸವರ್ಣ ಸ್ವರಗಳ ಕಡೆಯೂ ಕೂಡ ನಿಮ್ಮ ಗಮನ ಇರಲಿ. ಉದಾಹರಣೆಗಳ ಜೊತೆಗೆ ನೋಡೋಣಂತ ಈಗ ಉದಾಹರಣೆಗಳನ್ನು ನಾನು ಕೊಟ್ಟಿದ್ದೀನಿ. ಈಗ ಸುರ ಪ್ಲಸ್ ಅಸುರ, ಸುರ ಅಸುರ ನೋಡಿ, ಹಾಗೆ ಆ ಬಂದಿದೆ ಪೂರ್ವ ಪದದಲ್ಲಿ, ಆ ಉತ್ತರ ಪದದಲ್ಲೂ ಆ, ಏನಾಯಿತು? ಆ ಆಯಿತು ಸುರ ಅಸುರ. ದೇವ ಪ್ಲಸ್ ಆಲಯ, ಇಲ್ಲಿ ಹ್ರಸ್ವ ಸ್ವರ ಇದೆ ಆ, ಇಲ್ಲಿ ದೀರ್ಘ ಸ್ವರ ಇದೆ ಆ, ಸೊ ಹ್ರಸ್ವ ಸ್ವರ ಹೋಗಿ ದೀರ್ಘ ಸ್ವರನ್ನು ಉಳಿಯಿತು, ದೇವಾಲಯ. ರವಿ ಪ್ಲಸ್ ಇಂದ್ರ, ಇ ರವೀಂದ್ರ, ಈ. ಗಿರಿ ಪ್ಲಸ್ ಈಶ, ಇ ಈ ಬಂದಿರೋದು ಕೂಡ ಈ, ಗಿರೀಶ. ಲಕ್ಷ್ಮೀ ಪ್ಲಸ್ ಈಶ, ಲಕ್ಷ್ಮೀಶ. ಗುರು ಪ್ಲಸ್ ಉಪದೇಶ, ಗುರುಪದೇಶ. ವಿದ್ಯಾ ಪ್ಲಸ್ ಅಭ್ಯಾಸ, ವಿದ್ಯಾಭ್ಯಾಸ. ಮಹಾ ಪ್ಲಸ್ ಆತ್ಮ, ಮಹಾತ್ಮ. ಇಲ್ಲಿ ಪೂರ್ವಪದದಲ್ಲಿ ಆ ಇದೆ, ಉತ್ತರ ಪದದಲ್ಲೂ ಕೂಡ ಆ ಇದೆ, ಸೊ ಅವೆರಡೂ ಸೇರಿ ಒಂದೇ ಆ ಉಳಿಯತೆ ದೀರ್ಘ, ದಟ್ ಈಸ್ ಮಹಾತ್ಮ. ದೇವ ಪ್ಲಸ್ ಅಸುರ, ದೇವಾಸುರ. ಹಿಮ ಪ್ಲಸ್ ಆಲಯ, ಹಿಮಾಲಯ. ಇವೆಲ್ಲವೂ ಏನು? ಸವರ್ಣ ದೀರ್ಘ ಸಂಧಿ. ಹಾಗಾದರೆ ಗುಣಸಂಧಿ ಅಂದ್ರೆ ಏನು? ಅದ್ರ ಬಗ್ಗೆನೂ ಕೂಡ ಗಮನ ಕೊಡೋಣಂತೆ. ಗುಣಸಂಧಿ ಅಂತಂದರೆ ಆಕಾರಗಳ ಮುಂದೆ ಈಕಾರಗಳು ಬಂದರೆ ಅವೆರಡರ ಸ್ಥಾನದಲ್ಲಿ ಏಕಾರ ಬರುತ್ತೆ. ಹಾಗೆಯೇ ಉಕಾರಗಳು ಬಂದರೆ, ಅಂದರೆ ಆಕಾರಗಳ ಮುಂದೆ ಉಕಾರಗಳು ಬಂದರೆ ಅವೆರಡರ ಸ್ಥಾನದಲ್ಲಿ ಓಕಾರ ಇರುತ್ತೆ. ಈಕಾರ ಬಂದರೆ ಏಕಾರ, ಉಕಾರ ಬಂದರೆ ಓಕಾರ. ಮತ್ತು ಒಂದು ವೇಳೆ ರುಕಾರ ಬಂದರೆ ಅದರ ಸ್ಥಾನದಲ್ಲಿ ಅರ್ಕಾರ ಆದೇಶವಾಗಿ ಬರುವುದೇ ಗುಣಸಂಧಿ. ಈ ಡೆಫಿನೇಷನ್ ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ನಮ್ಮ ಉದಾಹರಣೆಗಳನ್ನು ನೋಡಿದ್ರೆ ತಪ್ಪಾಗಲಿಕ್ಕೆ ಸಾಧ್ಯನೇ ಇಲ್ಲ. ಇದೇ ಗುಣಸಂಧಿ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಗುಣಸಂಧಿಗಳಿಗೆ ನಾವು ಇಲ್ಲಿ ಉದಾಹರಣೆ ನೋಡೋಣಂತೆ. ಈ ಕೆಳಗಿನ ಉದಾಹರಣೆಗಳಲ್ಲಿ ಆಕಾರಗಳಿಗೆ ಈಕಾರಗಳು ಬಂದಾಗ ಏನಾಗತ್ತೆ? ಏಕಾರ ಆಗಮವಾಗತ್ತೆ. ನೋಡೋಣ. ದೇವ ಪ್ಲಸ್ ಇಂದ್ರ, ದೇವೇಂದ್ರ ನೋಡಿ, ಹಾಗೆ ಈಕಾರ ಬಂತು, ಏಕಾರ ಆಗಮವಾಯಿತು. ದೇವ ಪ್ಲಸ್ ಇಂದ್ರ, ದೇವೇಂದ್ರ. ಸುರ ಪ್ಲಸ್ ಈಶಾ, ಆಕಾರಕ್ಕೆ
ಈಕಾರ ಬಂತು, ಏಕಾರನೇ ಆಯಿತು, ದಟ್ ಈಸ್ ಸುರೇಶ. ಪರಮ ಪ್ಲಸ್ ಈಶ್ವರ ಪರಮೇಶ್ವರ, ಗಣ ಪ್ಲಸ್ ಈಶ ಗಣೇಶ. ಹೀಗೆ ಆಕಾರಗಳಿಗೆ ಈಕಾರಗಳು ಪರವಾದರೆ ಏಕಾರ ಆಗದೆ ಗುಣ ಸಂಧಿ. ಇನ್ನೊಂದಿಷ್ಟು ಉದಾಹರಣೆ ನೋಡೋಣ. ಈ ಕೆಳಗಿನ ಉದಾಹರಣೆಗಳಲ್ಲಿ ಆಕಾರಗಳಿಗೆ ಊಕಾರ ಬಂದರೆ ಅದು ಓಕಾರ ಆಗತ್ತೆ. ನೋಡಿ, ಆಕಾರಗಳಿಗೆ ಈಕಾರ ಬಂದರೆ ಏಕಾರ ಆಗತ್ತೆ, ಆಕಾರಗಳಿಗೆ ಊಕಾರ ಬಂದರೆ ಓಕಾರ ಆಗತ್ತೆ. ಉದಾಹರಣೆ, ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ. ನೋಡಿ, ಸೂರ್ಯ ಇಲ್ಲಿ ಆಕೆ, ಉ ಬಂದಿದೆ, ಓ ಆಯಿತು, ಸೂರ್ಯೋ ಓದಯ. ಜನ ಪ್ಲಸ್ ಉಪಕಾರ ಜನ ಅಕಾರ, ಉ ಉಕಾರ, ಅಕಾರಕ್ಕೆ ಉಕಾರ ಬಂದಿದೆ, ಏನಾಯಿತು, ಓಕಾರ ಆಯಿತು, ಜನೋಪಕಾರ. ಹಾಗೆ ವಿಜಯ ಪ್ಲಸ್ ಉತ್ಸವ ವಿಜಯೋತ್ಸವ, ಸ್ನಾತಕ ಪ್ಲಸ್ ಉತ್ತರ ಸ್ನಾತಕೋತ್ತರ. ಸೊ ಆಕಾರಗಳಿಗೆ ಊಕಾರ ಪರವಾದರೆ ಏನಾಗತ್ತೆ, ಓಕಾರ ಆಗಮವಾಗತ್ತೆ. ಸೊ ನಿಮಗೆ ಅರ್ಥವಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಕೆಳಗಿನ ಉದಾಹರಣೆಗಳಲ್ಲಿ ಆಕಾರಗಳಿಗೆ ರೂಕಾರ ಬಂದು ಅರ್ಕಾರ ಆಗಮವಾಗಿದೆ. ನೋಡಿ, ಫಸ್ಟಲ್ಲಿ ಆಕಾರಗಳಿಗೆ ಈಕಾರ ಬಂದರೆ ಏಕಾರ, ಎರಡನೇದಲ್ಲಿ ಆಕಾರಗಳಿಗೆ ಊಕಾರ ಬಂದರೆ ಓಕಾರ, ಮೂರನೇದಲ್ಲಿ ಆಕಾರಗಳಿಗೆ ರೂಕಾರ ಬಂದರೆ ಅರ್ಕಾರ. ಉದಾಹರಣೆಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಇಲ್ಲಿ ನಾನು ಉದಾಹರಣೆ ಕೊಟ್ಟಿದ್ದೀನಿ, ಮಹಾ ಪ್ಲಸ್ ಋಷಿ ಮಹರ್ಷಿ. ನೋಡಿ, ಆಕಾರ ಇದೆ ಪೂರ್ವಪದದಲ್ಲಿ, ಉತ್ತರ ಪದದಲ್ಲಿ ರೂಕಾರ ಇದೆ, ಮಹರ್ ಮಹರ್ಷಿ ಅರ್ಕಾರ ಆಗಮವಾಯಿತು. ಸಪ್ತ ಪ್ಲಸ್ ಋಷಿ ಅಕಾರಕ್ಕೆ ಋಕಾರ ಬಂತು, ಸಪ್ತರ್ಷಿ ಅರ್. ರಾಜ ಪ್ಲಸ್ ಋಷಿ ರಾಜರ್ಷಿ ರಾಜರ್ಷಿ, ಮಹರ್ಷಿ ರಾಜರ್ಷಿ ಸಪ್ತರ್ಷಿ, ಇವೆಲ್ಲ ಯಾವುದಕ್ಕೆ ಉದಾಹರಣೆ, ಯಾವುದಕ್ಕೆ ಉದಾಹರಣೆ, ಇವೆಲ್ಲವೂ ಕೂಡ ಗುಣಸಂಧಿಗೆ ಉದಾಹರಣೆ. ಹಾಗಾದರೆ ವೃದ್ಧಿ ಸಂಧಿ ಕಡೆಗೆ ನಾವು ಸ್ವಲ್ಪ ಗಮನ ಕೊಡೋಣಂತೆ. ಯಾವುದಕ್ಕೆ ನಾವು ವೃದ್ಧಿ ಸಂಧಿ ಅಂತೇಳಿ ಕರಿತೀವಿ? ಆಕಾರಗಳ ಮುಂದೆ ಏ ಐಕಾರಗಳು ಬಂದರೆ ಅವುಗಳ ಸ್ಥಾನದಲ್ಲಿ ಐಕಾರವು, ಓ ಔಕಾರಗಳು ಬಂದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬರದೆ ವೃದ್ಧಿ ಸಂಧಿ. ಅಂದರೆ ಆಕಾರಗಳು ಬಂದರೆ ಏ ಐಕಾರ ಬಂದರೆ ಐಕಾರನೇ ಆಗತ್ತೆ, ಓ ಔಕಾರಗಳು ಬಂದರೆ ಔಕಾರ ಆದೇಶವಾಗಿ ಬರುತ್ತೆ, ಅದೇ ವೃದ್ಧಿ ಸಂಧಿ. ಇಲ್ಲೊಂದಿಷ್ಟು ಉದಾಹರಣೆಯನ್ನು ನೋಡೋಣ. ಆಕಾರಗಳಿಗೆ ಏ ಐಕಾರಗಳು ಬಂದರೆ ಏನಾಗತ್ತೆ, ಐಕಾರನೇ ಬರುತ್ತೆ, ಆದೇಶವಾಗುತ್ತೆ. ಏಕ ಪ್ಲಸ್ ಏಕ ಏಕೈಕ. ನೋಡಿ, ಆಕಾರಕ್ಕೆ ಏಕಾರ ಬಂತು, ಐಕಾರನೇ ಆಯಿತು. ರಾಜ ಪ್ಲಸ್ ಐಶ್ವರ್ಯ. ನೋಡಿ, ಆಕಾರಕ್ಕೆ ಐಕಾರ್ಯ ಆದೇಶವಾಗುತ್ತೆ, ದಟ್ ಈಸ್ ರಾಜೈಶ್ವರ್ಯ. ಅಲ್ಲೇನಾಯಿತು, ಮತ್ತೆ ಪುನಃ ಐಕಾರನೇ ಆದೇಶವಾಗತ್ತೆ. ಲೋಕ ಪ್ಲಸ್ ಲೋಕ ಲೋಕೈಕ. ಅಂದರೆ ಇಲ್ಲಿ ಅಕಾರಕ್ಕೆ ಯಾವ್ದು ಬಂತು, ಲೋ ಓಕಾರ ಬಂತು, ಅವೆರಡರ ಸ್ಥಾನದಲ್ಲಿ ಏನು ಬರುತ್ತೆ, ಔಕಾರ, ಇಲ್ಲಿ ಐಕಾರ ಬರುತ್ತೆ, ದಟ್ ಈಸ್ ಲೋಕೈಕ. ಲಿಂಗ ಪ್ಲಸ್ ಐಕ್ಯ ಲಿಂಗೈಕ್ಯ. ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈಶ್ವರ್ಯ. ಸೊ ಇವೆಲ್ಲ ಯಾವುದಕ್ಕೆ ಉದಾಹರಣೆ, ವೃದ್ಧಿ ಸಂಧಿಗೆ. ಅದು ಆಕಾರಗಳಿಗೆ ಏ ಐಕಾರಗಳು ಬಂದರೆ ಓ ಐಕಾರನೇ ಬರುತ್ತೆ. ಎಣ್ ಸಂಧಿ, ಇ ಉಕಾರಗಳ ಮುಂದೆ ಸವರ್ಣವಲ್ಲದ ಸ್ವರ ಬಂದರೆ ಇಗಳಿಗೆ ಯಾಕಾರವು, ಉಗಳಿಗೆ ವಾಕಾರವು, ಮತ್ತು ರುಕಾರಕ್ಕೆ ಅರ್ಕಾರವು ಆದೇಶವಾಗಿ ಬರುವುದೇ ಎಣ್ ಸಂಧಿ. ಇಲ್ಲಿ ಉದಾಹರಣೆ ಸಮೇತ ನಾನು ಕೊಟ್ಟಿದ್ದೀನಿ, ಆಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಇಕಾರಗಳ ಮುಂದೆ ಸವರ್ಣವಲ್ಲದ ಸ್ವರ ಬಂದಾಗ ಯಾಕಾರ ಆದೇಶವಾಗುವಿಕೆ. ನೋಡಿ, ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ ಯಾಕಾರ ಆದೇಶವಾಗಿದೆ. ಇಲ್ಲಿ ಈಕಾರಕ್ಕೆ ಊಕಾರ ಬಂದರೆ ಏನಾಯಿತು, ಪ್ರತ್ಯುತ್ತರ ಯಾಕಾರ. ಆದಿ ಪ್ಲಸ್ ಆತ್ಮ ಇಕಾರ ಅಕಾರಕ್ಕೆ ಯಾಕಾರ ಬಂತು. ಜಾತಿ ಪ್ಲಸ್ ಅತೀತ
ಜಾತ್ಯತೀತ, ಕೋಟಿ ಪ್ಲಸ್ ಅಧೀಶ ಕೋಟ್ಯಾಧೀಶ, ಅತಿ ಪ್ಲಸ್ ಅವಸರ ಅತ್ಯವಸರ, ಅತಿ ಪ್ಲಸ್ ಉನ್ನತ ಅತ್ಯುನ್ನತ, ಅತಿ ಪ್ಲಸ್ ಅದ್ಭುತ ಅತ್ಯದ್ಭುತ, ಅಭಿ ಪ್ಲಸ್ ಅಂತರ ಅಭ್ಯಂತರ. ಎಲ್ಲ ಎಕ್ಸಾಂಪಲ್ 8 ಎಕ್ಸಾಂಪಲ್ಗಳನ್ನು ನಿಮಗೆ ಕೊಟ್ಟಿದ್ದೀನಿ. ಇಲ್ಲಿ ಈ ಕಾರಗಳ ಮುಂದೆ ಏನು ಬಂತು, ಸವರ್ಣವಲ್ಲದ ಸ್ವರ ಬಂದರೆ ಯಾಕಾರ ಆದೇಶವಾಗಿ ಬಂದಿರೋದು ಗೊತ್ತಾಗ್ತಾ ಇದೆ. ಉಕಾರಗಳಿಗೆ ವಾಕಾರ ಆದೇಶವಾಗುವಿಕೆ, ಅಲ್ಲೊಂದಿಷ್ಟು ಎಕ್ಸಾಂಪಲ್ ಇದೆ. ಮನು ಪ್ಲಸ್ ಅಂತರ ನೋಡಿ, ಉಕಾರ ಏನಾಯಿತು, ಮನ್ವಂತರ ವಾಕಾರ ಆದೇಶ ಆಯಿತು. ಗುರು ಪ್ಲಸ್ ಆಜ್ಞೆ ಗುರುವಾಜ್ಞೆ, ವಧು ಪ್ಲಸ್ ಅನ್ವೇಷಣೆ ವಧ್ವಾನ್ವೇಷಣೆ, ಅಣು ಪ್ಲಸ್ ಅಸ್ತ್ರ ಅಣ್ವಸ್ತ್ರ, ಮನು ಪ್ಲಸ್ ಆದಿ ಮನ್ವಾದಿ, ಮನು ಪ್ಲಸ್ ಅಂತರ ಮನ್ವಂತರ. ಸೊ ಇಲ್ಲಿ ಉಕಾರಗಳಿಗೆ ವಾಕಾರ ಆದೇಶವಾಗಿದೆ. ಹಾಗೆ ರೂಕಾರಕ್ಕೆ ಅರ್ಕಾರದ ಆದೇಶ ನೋಡೋಣ. ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ನೋಡಿ, ರೂಕಾರಕ್ಕೆ ಪಿತ್ರಾರ್ ಆರ್ಜಿತ ಅರ್ಕಾರ ಆದೇಶ ಆಯಿತು. ಮಾತೃ ಪ್ಲಸ್ ಅಂಶ ಮಾತ್ರಾಂಶ, ಮಾತೃ ರೂಕಾರಕ್ಕೆ ಮಾತ್ರಾಂಶ ಅರ್ಕಾರ. ಕರ್ತೃ ಪ್ಲಸ್ ಅರ್ಥ ಕರ್ತ್ರಾರ್ಥ, ಪಿತೃ ಪ್ಲಸ್ ಅರ್ಥ ಪಿತ್ರಾರ್ಥ. ಸೊ ಹೀಗೆ ಎಣ್ ಸಂಧಿಯನ್ನು ನಾವು ಸುಲಭವಾಗಿ ನೆನಪಲ್ಲಿ ಇಟ್ಕೊಳ್ಬೋದು. ಹಾಗೆ ಸಂಸ್ಕೃತ ವ್ಯಂಜನ ಸಂಧಿಗಳಿಗೆ ಹೋಗೋಣ. ಈಗ ಸಂಸ್ಕೃತ ವ್ಯಂಜನ ಸಂಧಿ ಯಾವ್ದಪ್ಪ ಅಂತ ಹೇಳಿದ್ರೆ ಜಷ್ತ್ವ ಸಂಧಿ ಶ್ಚುತ್ವ ಸಂಧಿ ಅನುನಾಸಿಕ ಸಂಧಿ. ಹಾಗಾದ್ರೆ ಜಷ್ತ್ವ ಸಂಧಿ ಅಂದ್ರೆ ಏನು? ಪೂರ್ವ ಪದದ ಕೊನೆಯಲ್ಲಿರುವ ಕ ಚ ಟ ತಾಪ ವ್ಯಂಜನಗಳ ಮುಂದೆ ಯಾವ ಅಕ್ಷರ ಬಂದರೂ ಅದೇ ವರ್ಗದ ಮೂರನೇ ವ್ಯಂಜನಾಕ್ಷರ ಅಂದ್ರೆ ಗ ಜ ಡ ದ ವ ಆದೇಶವಾಗಿ ಬರುವುದೇ ಜಷ್ತ್ವ ಸಂಧಿ. ಇಲ್ಲೊಂದು ನಿಮಗೆ ನೆನಪಿಗೆ ನಾನು ಒಂದು ಕ್ಲೂ ಕೊಟ್ಟಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಆದೇಶ ಸಂಧಿಯಲ್ಲಿ ಏನಾಗಿತ್ತು, ಉತ್ತರ ಪದದ ಮೊದಲ ಅಕ್ಷರಗಳು ಕಾತಾಪಗಳಿಗೆ ಗಾದಾಪಗಳು ಆದೇಶವಾಗಿತ್ತು. ಜಷ್ತ್ವ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ಕಾತಾಪಗಳಿಗೆ ಗಾದಾಪಗಳು ಆದೇಶವಾಗುತ್ತೆ. ಜಷ್ತ್ವಕ್ಕೂ ಆದೇಶ ಸಂಧಿಗೂ ಸ್ವಲ್ಪ ವ್ಯತ್ಯಾಸವನ್ನು ನೆನಪಲ್ಲಿಟ್ಕೊಳ್ಬೇಕು. ಜಷ್ತ್ವ ಸಂಧಿಗೆ ಉದಾಹರಣೆಗಳನ್ನು ನೋಡೋಣ. ದಿಕ್ ಪ್ಲಸ್ ಅಂತ ದಿಗಂತ ನೋಡಿ, ಇಲ್ಲಿ ಪೂರ್ವ ಪದ ಅಲ್ಲಿ ಕಗೆ ಏನ್ ಬಂದಿದೆ, ಇಲ್ಲಿ ಕ ಆದೇಶವಾಗಿದೆ. ಷಟ್ ಪ್ಲಸ್ ಆನನ ಷಡಾನನ ಟಾಗೆ ಡ, ಸತ್ ಪ್ಲಸ್ ಆನಂದ ಸದಾನಂದ ತಾಕೆ ದ, ಚಿತ್ ಪ್ಲಸ್ ಆನಂದ ಚಿದಾನಂದ, ಅಪ್ ಪ್ಲಸ್ ದಿ ಅಬ್ಧಿ, ಅಪ್ ಪ್ಲಸ್ ಜ ಅಬ್ಜ, ರುಕ್ ಪ್ಲಸ್ ವೇದ ಋಗ್ವೇದ, ವಾಕ್ ಪ್ಲಸ್ ದೇವಿ ವಾಗ್ದೇವಿ. ಸೊ ಇವೆಲ್ಲವೂ ಕೂಡ ಜಷ್ತ್ವ ಸಂಧಿಗೆ ಉದಾಹರಣೆಗಳು. ಹಾಗಾದ್ರೆ ಶ್ಚುತ್ವ ಸಂಧಿ ಅಂದ್ರೇನು? ಈ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯಲ್ಲಿನ ಸಕಾರದ ಮುಂದೆ ಷಕಾರ ಮತ್ತು ಚ ವರ್ಗಾಕ್ಷರಗಳು ಬಂದರೆ ಸಕಾರಕ್ಕೆ ಷಕಾರ ಆದೇಶವಾಗುತ್ತೆ. ಹಾಗೆ ತ ವರ್ಗಾಕ್ಷರಗಳು ಅಂದರೆ ತ ಥ ದ ಧ ನ ಮುಂದೆ ಚ ವರ್ಗಾಕ್ಷರಗಳು ಬಂದರೆ ತ ವರ್ಗಾಕ್ಷರಗಳಿಗೆ ಚ ವರ್ಗಾಕ್ಷರಗಳು ಆದೇಶವಾಗುತ್ತೆ. ಸೊ ಉದಾಹರಣೆ ಕೊಟ್ಟರೆ ಇದು ಸ್ಪಷ್ಟವಾಗುತ್ತೆ. ನೋಡಿ ಶುತ್ವ ಸಂಧಿಗೆ ಉದಾಹರಣೆಗಳು, ಮನಸ್ ಪ್ಲಸ್ ಶಾಂತಿ ಮನಃಶಾಂತಿ ನೋಡಿ, ಸಾಗೆ ಶಾ ಬಂತು, ತಪಸ್ ಪ್ಲಸ್ ಚರ್ಯ ತಪಶ್ಚರ್ಯ, ಸತ್ ಪ್ಲಸ್ ಜನ ಸಜ್ಜನ, ಸತ್ ಪ್ಲಸ್ ಚಾರಿತ್ರ್ಯ ಸಚ್ಚಾರಿತ್ರ್ಯ, ಯಶಸ್ ಪ್ಲಸ್ ಶರೀರ ಯಶಶರೀರ, ಮನಸ್ ಪ್ಲಸ್ ಚಂಚಲ ಮನಶ್ಚಂಚಲ, ಸತ್ ಪ್ಲಸ್ ಚಿತ್ರ ಸಚ್ಚಿತ್ರ, ಜಗತ್ ಪ್ಲಸ್ ಜನನಿ ಜಗಜ್ಜನನಿ. ಇವೆಲ್ಲವೂ ಕೂಡ ಶುತ್ವ ಸಂಧಿಗೆ ಉದಾಹರಣೆಗಳು. ಹಾಗಾದ್ರೆ ಅನುನಾಸಿಕ ಸಂಧಿ ಅಂದ್ರೇನು? ಪೂರ್ವ ಪದದ ಕೊನೆಯಲ್ಲಿನ ವರ್ಗದ ಪ್ರಥಮ ಅಕ್ಷರಗಳಾದ ಕ ಚ ಟ ತ ಪ ಗಳ ಮುಂದೆ ಯಾವುದೇ ಅನುನಾಸಿಕ ಬಂದರೆ, ಅನುನಾಸಿಕ ಅಂದ್ರೆ ಣ್ಯ ಣ್ಯ ಣ ನ ಮ, ಒಟ್ಟು 5 ಅನುನಾಸಿಕಗಳು, ಅದೇ ವರ್ಗದ ಅನುನಾಸಿಕ ಆದೇಶವಾಗಿ ಬರುತ್ತೆ. ಇದನ್ನು ನಾವೇನಂತ ಕರಿತೀವಿ, ಅನುನಾಸಿಕ ಸಂಧಿ ಅಂತೇಳಿ ಕರಿತೀವಿ. ಉದಾಹರಣೆಗೆ ಸಮೇತ ನೋಡೋಣ. ಚಿತ್ ಪ್ಲಸ್ ಮಯ ಚಿನ್ಮಯ, ಇಲ್ಲಿ ನೋಡ್ರಿ ಏನ್ ಬಂತಿಲ್ಲಿ, ತಕಾರ ಬಂದಿದೆ, ಅನುನಾಸಿಕ ಯಾಕೆ ಬಂದಿದೆ, ಮಾ ಹೌದಾನೆ, ಮಾ ಅನುನಾಸಿಕ ಯಾಕೆ ಬಂತು, ಮತ್ತಲ್ಲಿ ಚಿನ್ಮಯ ಮಾನೆ ಆದೇಶವಾಗಿ ಬಂತು. ಷಟ್ ಪ್ಲಸ್ ಮುಖ ಷಣ್ಮುಖ, ಸೊ ಜಗತ್ ಪ್ಲಸ್ ನಾಥ ಜಗನ್ನಾಥ. ಇಲ್ಲಿ ಕರೆಕ್ಟಾಗಿ ಗಮನಿಸ್ಬೇಕು, ಕ ಚಾಟ ತಾಪಗಳ ಮುಂದೆ ಅನುನಾಸಿಕ ಬಂದಿದೆ, ತಾಗೆ ನಾ ಬಂತು, ಅದೇ ಆದೇಶವಾಗಿ ಬಂದಿದೆ ಜಗನ್ನಾಥ. ದಿಕ್ ಪ್ಲಸ್ ಮೂಢ
ಡಿಂಕ್ ಮೋಡ ಹೃತ್ ಪ್ಲಸ್ ಮನ ಹೃನ್ ಮನ ವಾಕ್ ಪ್ಲಸ್ ಮಯ ವಾಗ್ಮಯ. ಸೊ ಹೀಗೆ ಅನುನಾಸಿಕ ಸಂಧಿಯನ್ನು ನಾವು ಸುಲಭವಾಗಿ ನೆನಪಿಟ್ಕೊಳ್ಬೋದು. ಇಲ್ಲಿ ವಿವರಣೆಗಳ ಜೊತೆಗೆ ಉದಾಹರಣೆಯನ್ನು ನೋಡಿ ಮತ್ತೊಮ್ಮೆ ವಿವರಣೆಯನ್ನು ಓದಿದರೆ ನಾವು ತಪ್ಪು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿಗೆ ನಮ್ಮ ಈ ಸಂಧಿಗಳ ಎಪಿಸೋಡ್ ಮುಕ್ತಾಯವಾಗುತ್ತೆ. ಮುಂದೆ ಸಮಾಸಗಳ ಎಪಿಸೋಡ್ ನೋಡೋಣಂತೆ. ಅಲ್ಲಿವರೆಗೂ ಆಲ್ ದ ಬೆಸ್ಟ್. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.